ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳ ಏಳರಿಂದ ಹದಿನಾಲ್ಕನೇ ತಾರೀಖಿನವರೆಗೆ ನಡೆದಂತಹ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ ನೀತಿ ಆಯೋಗ್ನ ಎಸ್ ಡಿ ಜಿ ಇಂಡಿಯಾ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಈ ಕೆಳಗಿನ ಯಾವ ರಾಜ್ಯ ಉನ್ನತ ಶ್ರೇಣಿಯನ್ನು ಉಳಿಸಿಕೊಂಡಿದೆ ಸರಿಯಾದ ಉತ್ತರ ಕೇರಳ ಕೇರಳ ರಾಜ್ಯವು ತನ್ನ ಉನ್ನತ ಶ್ರೇಣಿಯನ್ನು ಉಳಿಸಿಕೊಂಡಿದೆ ನೀತಿ ಆಯೋಗನ ಎಸ್ ಡಿ ಜಿ ಇಂಡಿಯಾ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೇರಳವು ಎಪ್ಪತ್ತೈದು ಅಂಕಗಳೊಂದಿಗೆ ಅಗ್ರ ರಾಜ್ಯವಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಇನ್ನು ಎಸ್ ಡಿ ಜಿ ಅಂದರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಇನ್ನು ಬಿಹಾರ ರಾಜ್ಯ ಕೊನೆಯ ಸ್ಥಾನದಲ್ಲಿದೆ ಭಾರತ ಮತ್ತು ಅರ್ಜೆಂಟೀನಾ ನಡುವೆ ಯಾವ ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸರಿಯಾದ ಉತ್ತರ ಖನಿಜ ಸಂಪನ್ಮೂಲಗಳು ಭಾರತ ಮತ್ತು ಅರ್ಜೆಂಟೀನಾ ನಡುವೆ ಖನಿಜ ಸಂಪನ್ಮೂಲಗಳ ಕುರಿತು ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಖನಿಜ ಸಂಪನ್ಮೂಲ ಕ್ಷೇತ್ರದಲ್ಲಿ ಸಹಕಾರ ಕುರಿತು ಭಾರತ ಮತ್ತು ಅರ್ಜೆಂಟೀನಾ ನಡುವೆ ಒಪ್ಪಂದಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಮೊದಲ ಏಷ್ಯಾ ಪೆಸಿಫಿಕ್ ಸಾರ್ವಜನಿಕ ವಲಯದ ಸೈಬರ್ ಭದ್ರತಾ ಕಾರ್ಯಕಾರಿ ಮಂಡಳಿಯ ನೀತಿ ನಿರೂಪಕ ಪಟ್ಟಿಯಲ್ಲಿ ಯಾವ ದೇಶ ಇಲ್ಲ ಸರಿಯಾದ ಉತ್ತರ ಭಾರತ ಭಾರತ ದೇಶ ಮೊದಲ ಏಷ್ಯಾ ಪೆಸಿಫಿಕ್ ಸಾರ್ವಜನಿಕ ವಲಯದ ಸೈಬರ್ ಭದ್ರತಾ ಕಾರ್ಯಕಾರಿ ಮಂಡಳಿಯ ನೀತಿ ನಿರೂಪಕರ ಪಟ್ಟಿಯಲ್ಲಿ ಇಲ್ಲ ಇದರಲ್ಲಿ ಬ್ರೂನಿ ಇಂಡೋನೇಷ್ಯಾ ಕೊರಿಯಾ ಮಲೇಷಿಯಾ ಫಿಲಿಪೀನ್ ಸಿಂಗಾಪುರ್ ಮತ್ತು ಥೈಲ್ಯಾಂಡ್ನ ಹದಿನೈದು ನೀತಿ ನಿರೂಪಕರು ಸೇರಲಿದ್ದಾರೆ ಈ ಸಭೆಯನ್ನು ಮೈಕ್ರೋಸಾಫ್ಟ್ ಇದು ಟೆಕ್ ದೈತ್ಯ ಕಂಪನಿ ಆಯೋಜಿಸಿತ್ತು ಇನ್ನು ಮೈಕ್ರೋಸಾಫ್ಟ್ನ ಸಿಇಒ ಯಾರಿದ್ದಾರೆ ಅಂದರೆ ಸತ್ಯ ನಡೆಲ ಅವರಿದ್ದಾರೆ ನಲವತ್ತು ವರ್ಷಗಳ ಕಾಲ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ ನಂತರ ಯಾವ ಭಾರತೀಯ ನೌಕಾಪಡೆಯು ಹೈಡ್ರೋಗ್ರಾಫಿಕ್ ಸರ್ವೆ ಹಡಗನ್ನು ರದ್ದುಗೊಳಿಸಲಾಯಿತು ಸರಿಯಾದ ಉತ್ತರ ಸಂಧ್ಯಾಕ್ ಸಂಧ್ಯಾಕ್ ಹೈಡ್ರೋಗ್ರಾಫಿಕ್ ಸರ್ವೆ ಹಡಗನ್ನು ರದ್ದುಗೊಳಿಸಲಾಯಿತು ಭಾರತೀಯ ನೌಕಾಪಡೆಯು ಹೈಡ್ರೋಗ್ರಾಫಿಕ್ ಸರ್ವೆ ಹಡಗು ಸಂಧ್ಯಾಕ್ ನಲವತ್ತು ವರ್ಷಗಳ ಕಾಲ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ ನಂತರ ಅದನ್ನು ರದ್ದುಗೊಳಿಸಲಾಯಿತು ಇರಾನಿನ ನೌಕಾಪಡೆಯ ಅತಿ ಯುದ್ಧ ನೌಕೆ ಖಾರ್ಗ್ ಬೆಂಕಿಯಗೆ ಆಹುತಿಯಾದ ನಂತರ ಯಾವ ಕೊಲ್ಲಿಯಲ್ಲಿ ಮುಳುಗಿದೆ ಸರಿಯಾದ ಉತ್ತರ ಓಮನ್ ಕೊಲ್ಲಿಯಲ್ಲಿ ಇರಾನಿನ ಯುದ್ಧ ನೌಕೆ ಖಾರ್ಗ್ ಇದು ಒಮನ್ ಕೊಲ್ಲಿಯಲ್ಲಿ ಮುಳುಗಿದೆ ಇರಾನಿನ ನೌಕಾಪಡೆಯ ಅತಿ ದೊಡ್ಡ ಯುದ್ಧ ನೌಕೆ ಖಾರ್ಗ್ ಬೆಂಕಿಯನ್ನು ಹಿಡಿದ ನಂತರ ಓಮನ್ ಕೊಲ್ಲಿಯಲ್ಲಿ ಮುಳುಗಿದೆ ಇನ್ನು ಈ ಒಮನ್ ಕೊಲ್ಲಿ ಇದು ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಕೊಲ್ಲಿಯನ್ನು ಸಂಪರ್ಕಿಸುತ್ತದೆ ಇಂಜಿನಿಯರಿಂಗ್ ಕಾಲೇಜು ಮತ್ತು ವೈದ್ಯಕೀಯ ಕಾಲೇಜಿನಲ್ಲಿ ಮೂವತ್ಮೂರು ಪರ್ಸೆಂಟ್ ಬಾಲಕಿಯರ ಮೀಸಲಾತಿಯನ್ನು ಯಾವ ರಾಜ್ಯ ಘೋಷಿಸಿದೆ ಸರಿಯಾದ ಉತ್ತರ ಬಿಹಾರ ಬಿಹಾರ ಸರ್ಕಾರ ರಾಜ್ಯಾದ್ಯಂತ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬಾಲಕಿಯರಿಗೆ ಶೇಕಡಾ ಮೂರರಷ್ಟು ಸೀಟುಗಳನ್ನು ಕಾಯ್ದೆ ಕಾಯ್ದಿರಿಸಲು ಪ್ರಸ್ತಾಪಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಪರಿಸರ ದಿನಾಚರಣೆಯ ಅತಿಥಿಯ ದೇಶ ಯಾವುದು ಸರಿಯಾದ ಉತ್ತರ ಪಾಕಿಸ್ತಾನ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವ ಪರಿಸರ ದಿನಾಚರಣೆ ಆತಿಥೇಯ ದೇಶ ಪಾಕಿಸ್ತಾನ ವಿಶ್ವ ಪರಿಸರ ದಿನ ಇದನ್ನು ನಾವು ಜೂನ್ ಐದನೇ ತಾರೀಕಿನಂದು ಆಚರಿಸುತ್ತೇವೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಅಮೆರಿಕದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ಈ ವರ್ಷದ ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ ರಿಇಮ್ಯಾಜಿನ್ ರೀಕ್ರಿಯೇಟ್ ರೀಸ್ಟೋರ್ ಅಂದರೆ ಮರುಕಲ್ಪನೆ ಮರುಸೃಷ್ಟಿ ಮತ್ತು ಮರುಸ್ಥಾಪನೆ ಇದು ಈ ವರ್ಷದ ಧ್ಯೇಯವಾಕ್ಯವಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ಒಂದರಿಂದ ಎಥಿನಾಲ್ ಸಂಯೋಜಿತ ಪೆಟ್ರೋಲನ್ನು ಎಷ್ಟು ಎಥಿನಾಲ್ ಶೇಕಡಾವಾರು ಪ್ರಮಾಣದಲ್ಲಿ ಮಾರಾಟ ಮಾಡಲು ಭಾರತ ಸರ್ಕಾರವು ಎಲ್ಲ ತೈಲ ಕಂಪನಿಗಳಿಗೆ ಕಡ್ಡಾಯಗೊಳಿಸಿದೆ ಸರಿಯಾದ ಉತ್ತರ ಇಪ್ಪತ್ತು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ಒಂದರಿಂದ ಎಥೆನಾಲ್ ಸಂಯೋಜಿತ ಪೆಟ್ರೋಲ್ ಅನ್ನು ಶೇಕಡಾ ಇಪ್ಪತ್ತು ಪರ್ಸೆಂಟ್ ಎಥೆನಾಲನ್ನು ಮಿಕ್ಸ್ ಮಾಡಲು ಭಾರತ ಸರ್ಕಾರ ತನ್ನ ಎಲ್ಲ ತೈಲ ಕಂಪನಿಗಳಿಗೆ ಕಡ್ಡಾಯಗೊಳಿಸಿದೆ ತೈಲ ಕಂಪನಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ಒಂದರಿಂದ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನು ಇಪ್ಪತ್ತು ಪರ್ಸೆಂಟ್ವರೆಗೆ ಮಾರಾಟ ಮಾಡಲು ನಿರ್ಧರಿಸಿದೆ ಅಂದರೆ ಎಂಬತ್ತು ಪರ್ಸೆಂಟ್ ಪೆಟ್ರೋಲ್ ಜೊತೆ ಇಪ್ಪತ್ತು ಪರ್ಸೆಂಟ್ ಬಯೋಫ್ಯೂಯಲ್ ಅಂದರೆ ಎಥೆನಾಲ್ ಅನ್ನು ಮಿಕ್ಸ್ ಮಾಡಿ ಯೂಸ್ ಮಾಡಲು ಕೇಂದ್ರ ಸರ್ಕಾರ ತೈಲ ಕಂಪನಿಗಳಿಗೆ ನಿರ್ದೇಶಿಸಿದೆ ಈ ಹಂಡ್ರೆಡ್ ಎಥೆನಾಲ್ ವಿತರಣಾ ಕೇಂದ್ರಗಳ ಪೈಲಟ್ ಯೋಜನೆಯನ್ನು ಪುಣೆಯು ಮೂರು ಸ್ಥಳಗಳಲ್ಲಿ ಪಿ ಎಂ ಮೋದಿಯವರು ಪ್ರಾರಂಭಿಸಿದ್ದಾರೆ ಏಳನೇ ಸುಸ್ಥಿರ ಅಭಿವೃದ್ಧಿ ಗುರಿಗಳ ವರದಿಯಲ್ಲಿ ಭಾರತದ ಯಾವ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ಒನ್ನೂರ ಹದಿನೇಳನೇ ಸ್ಥಾನದಲ್ಲಿದೆ ಇದನ್ನು ವಿಶ್ವ ವಿಶ್ವಸಂಸ್ಥೆಯವರು ಇನ್ನು ಮೊದಲನೆಯ ಸ್ಥಾನದಲ್ಲಿ ಸ್ವೀಡನ್ ದೇಶ ಇದೆ ಭಾರತವು ಕಳೆದ ವರ್ಷಕ್ಕೆ ಹೋಲಿಸಿದರೆ ಎರಡು ಸ್ಥಾನ ಕುಸಿತ ಕಂಡಿದೆ ಅಂದರೆ ನೂರ ಹದಿನೈದರಿಂದ ನೂರ ಹದಿನೇಳರ ರ್ಯಾಂಕಿಗೆ ಬಂದಿದೆ ಈ ರ್ಯಾಂಕಿಂಗ್ ನೀಡಲು ಇದು ಗಮನಿಸುವ ಅಂಶಗಳು ಹದಿನೇಳುವೆ ಆ ಹದಿನೇಳರಲ್ಲಿ ಕೆಲವುಗಳನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಬಡತನ ಹಸಿವು ಆರೋಗ್ಯ ಯೋಗಕ್ಷೇಮ ಗುಣಮಟ್ಟದ ಶಿಕ್ಷಣ ಲಿಂಗ ಸಮಾನತೆ ಶುದ್ಧ ನೀರು ಮತ್ತು ನೈರ್ಮಲ್ಯ ಯೋಗ್ಯ ಕೆಲಸ ಮತ್ತು ಹೀಗೆ ಅನೇಕ ಹದಿನೇಳು ಅಂಶಗಳನ್ನು ಗಮನಿಸಿ ಈ ರ್ಯಾಂಕಿಂಗ್ ಅನ್ನು ನೀಡಲಾಗುತ್ತದೆ ಜ್ಞಾನ ಆರ್ಥಿಕ್ ಮಿಷನ್ ಅನ್ನ ಯಾವ ರಾಜ್ಯ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಕೇರಳ ಕೇರಳವು ಜ್ಞಾನ ಆರ್ಥಿಕ್ ಮಿಷನ್ ಅನ್ನ ಪ್ರಾರಂಭಿಸಿದೆ ವಿದ್ಯಾವಂತರನ್ನು ಬೆಂಬಲಿಸುವ ಮೂಲಕ ರಾಜ್ಯದಲ್ಲಿ ಉದ್ಯೋಗ ಅವಕಾಶವನ್ನ ಹೆಚ್ಚಿಸಲು ಕೇರಳ ಸರ್ಕಾರ ಜ್ಞಾನ ಆರ್ಥಿಕ ಮಿಷನ್ ಅನ್ನ ಪ್ರಾರಂಭಿಸಿದೆ ವಿಶ್ವ ಆಹಾರ ಸುರಕ್ಷತಾ ದಿನದ ವಿಷಯವೇನು ಸರಿಯಾದ ಉತ್ತರ ಆರೋಗ್ಯಕರ ನಾಳೆಗಾಗಿ ಇಂದು ಸುರಕ್ಷಿತ ಆಹಾರ ಇದು ವಿಶ್ವ ಆಹಾರ ಸುರಕ್ಷತಾ ದಿನದ ವಿಷಯ ಇದನ್ನು ಆಚರಿಸುವವರು ವಿಶ್ವಸಂಸ್ಥೆಯವರು ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅದನ್ನು ಜೂನ್ ಏಳನೇ ತಾರೀಕಿನಂದು ಆಚರಿಸುತ್ತೇವೆ ಇನ್ನು ವರ್ಲ್ಡ್ ಫುಡ್ ಡೇ ಅಂದರೆ ವಿಶ್ವ ಆಹಾರ ದಿನ ಅದನ್ನು ಅಕ್ಟೋಬರ್ ಹದಿನಾರರಂದು ಆಚರಿಸುತ್ತೇವೆ ಈ ವರ್ಷದ ಥೀಮ್ ಏನಾಗಿತ್ತು ಅಂದರೆ ಆರೋಗ್ಯಕರ ನಾಳೆಗಾಗಿ ಇಂದು ಸುರಕ್ಷಿತ ಆಹಾರ ಅಜರ್ಬೈಜಾನ್ ಗ್ರ್ಯಾಂಡ್ ಫ್ರಿಕ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಗೆದ್ದವರು ಯಾರು ಸರಿಯಾದ ಉತ್ತರ ಸರ್ಜಿಯೋ ಪೆರೈಸ್ ಅಜರ್ಬೈಜಾನ್ ಗ್ರ್ಯಾಂಡ್ ಪ್ರಿಕ್ಸ್ ಇದು ಒನ್ ರೇಸ್ ಆಗಿದೆ ಸರ್ಜಿಯೋ ಪೆರೇಜ್ ಇವರು ಮೆಕ್ಸಿಕೋ ದೇಶದವರು ಇವರು ರೆಡ್ಬುಲ್ನ ಫಾರ್ಮುಲಾವನ್ನ ಕಾರ್ನ ಡ್ರೈವರ್ ಆಗಿದ್ದಾರೆ ವಿಶ್ವ ಬ್ಯಾಂಕ್ ಶಿಕ್ಷಣ ಸಲಹೆಗಾರರಾಗಿ ಯಾರನ್ನ ನೇಮಿಸಲಾಗಿದೆ ಸರಿಯಾದ ಉತ್ತರ ರಂಜಿತ್ ಸಿಂಗ್ ದಿಸಾಳೆ ಅವರನ್ನು ವಿಶ್ವ ಬ್ಯಾಂಕ್ ಶಿಕ್ಷಣ ಸಲಹೆಗಾರರಾಗಿ ನೇಮಿಸಲಾಗಿದೆ ರಂಜಿತ್ ಸಿನ್ಹಾ ಇವರು ಮಹಾರಾಷ್ಟ್ರದವರು ಇವರು ಜಾಗತಿಕ ಶಿಕ್ಷಕ ಪ್ರಶಸ್ತಿಗೆ ಹೆಸರುವಾಗಿ ಹೆಸರುವಾಸಿಯಾಗಿದ್ದಾರೆ ಅಂದರೆ ಗ್ಲೋಬಲ್ ಟೀಚರ್ ಪ್ರೈಝ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಶೈಕ್ಷಣಿಕ ಅಧಿವೇಶನದಲ್ಲಿ ಕೋಡಿಂಗ್ ಮತ್ತು ಡಾಟಾ ಸೈನ್ಸನ್ನು ಹೊಸ ವಿಷಯಗಳಾಗಿ ಪರಿಚಯಿಸಲು ಸಿ ಬಿ ಎಸ್ಸಿ ಯಾವ ಟೆಕ್ ದೈತ್ಯದೊಂದಿಗೆ ಸಹಕರಿಸಿದೆ ಸರಿಯಾದ ಉತ್ತರ ಮೈಕ್ರೋಸಾಫ್ಟ್ ಸಿ ಬಿ ಇ ಮೈಕ್ರೋಸಾಫ್ಟ್ನೊಂದಿಗೆ ಸಹಯೋಗ ಹೊಂದಿದ್ದು ಕೋಡಿಂಗನ್ನು ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ವಿಷಯವಾಗಿ ಮತ್ತು ಡೇಟಾ ಸೈನ್ಸನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಶೈಕ್ಷಣಿಕ ಅಧಿವೇಶನದಲ್ಲಿ ಎಂಟರಿಂದ ಹನ್ನೆರಡನೇ ತರಗತಿಗೆ ಹೊಸ ವಿಷಯವಾಗಿ ಪರಿಚಯಿಸಲಿದೆ ರಕ್ತಹೀನತೆ ಮುಕ್ತ ಭಾರತ ಸೂಚ್ಯಂಕ ಎರಡು ಸಾವಿರದ ರಲ್ಲಿ ಯಾವ ರಾಜ್ಯವು ಅಗ್ರ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಮಧ್ಯಪ್ರದೇಶವು ರಕ್ತಹೀನತೆ ಮುಕ್ತ ಭಾರತ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ ಮಧ್ಯಪ್ರದೇಶ ಅರವತ್ತ್ನಾಲ್ಕು ಪಾಯಿಂಟ್ ಒಂದು ಅಂಕದೊಂದಿಗೆ ಮೊದಲ ಸ್ಥಾನದಲ್ಲಿದೆ ಇದನ್ನು ಪ್ರಕಟಿಸುವರು ಕೇಂದ್ರ ಆರೋಗ್ಯ ಸಂಸ್ಥೆ ಎಪ್ಪತ್ತಾರನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿ ಅಬ್ದುಲ್ಲಾ ಶಾಹಿದ್ ಆಯ್ಕೆಯಾಗಿದ್ದಾರೆ ಅವರು ಯಾವ ರಾಷ್ಟ್ರದ ವಿದೇಶಾಂಗ ಸಚಿವರು ಸರಿಯಾದ ಉತ್ತರ ಮಾಲ್ಡೀವ್ಸ್ ಅಬ್ದುಲ್ ಶಾಹಿದ್ ಅವರು ಮಾಲ್ಡೀವ್ಸ್ ದೇಶದವರು ಮಾಲ್ಡೀವ್ಸ್ನ ವಿದೇಶಾಂಗ ಸಚಿವ ಅಬ್ದುಲ್ ಶಾಹಿದ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಎಪ್ಪತ್ತಾರನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಪ್ಪತ್ತಾರನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಯಲಿದೆ ಯು ಎನ್ ಮಾನ್ಯತೆ ಪಡೆದಂತೆ ವಿಶ್ವ ಸಾಗರ ದಿನವಾಗಿ ಯಾವ ದಿನವನ್ನು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜೂನ್ ಎಂಟು ನಮ್ಮ ದೈನಂದಿನ ಜೀವನದಲ್ಲಿ ಸಾಗರಗಳ ಪಾತ್ರವನ್ನು ಆಚರಿಸಲು ವಿಶ್ವಸಾಗರ ದಿನವನ್ನು ವಾರ್ಷಿಕವಾಗಿ ಜೂನ್ ಎಂಟರಂದು ಗುರುತಿಸಲಾಗಿದೆ ಈ ವರ್ಷದ ವಿಷಯ ಏನಾಗಿತ್ತು ಅಂದರೆ ಸಾಗರ ಜೀವನ ಮತ್ತು ಜೀವನೋಪಾಯ ಅಂತಾರಾಷ್ಟ್ರೀಯ ಫುಟ್ಬಾಲ್ ಗೋಲು ಗಳಿಸಿದವರಲ್ಲಿ ಎರಡನೇ ಸ್ಥಾನ ಪಡೆದವರು ಯಾರು ಸರಿಯಾದ ಉತ್ತರ ಸುನಿಲ್ ಛೇತ್ರಿಯವರು ಸುನಿಲ್ ಛೇತ್ರಿ ಅರ್ಜೆಂಟೀನಾದ ತಾರೆ ಲಿಯೋನೆಲ್ ಮೆಸ್ಸಿ ಅವರನ್ನು ಹಿಂದಿಕ್ಕಿ ಎರಡನೇ ಅತಿ ಹೆಚ್ಚು ಕ್ರಿಯಾಶೀಲ ಅಂತಾರಾಷ್ಟ್ರೀಯ ಗೋಲ್ ಸ್ಕೋರರ್ ಎಂದು ಎನಿಸಿಕೊಂಡಿದ್ದಾರೆ ಸುನಿಲ್ ಛೇತ್ರಿಯವರು ಭಾರತ ಫುಟ್ಬಾಲ್ ತಂಡದ ನಾಯಕರಾಗಿದ್ದಾರೆ ಮೊದಲ ಸ್ಥಾನದಲ್ಲಿರುವವರು ಕ್ರಿಸ್ಟಿಯಾನೊ ರೊನಾಲ್ಡೋ ಅವರು ನೂರ ನಾಲ್ಕು ಗೋಲುಗಳನ್ನು ಮಾಡಿದ್ದಾರೆ ಎರಡನೇ ಸ್ಥಾನದಲ್ಲಿ ಛೇತ್ರಿಯವರು ಎಪ್ಪತ್ನಾಲ್ಕು ಗೋಲುಗಳನ್ನು ಮಾಡಿ ಎರಡನೇ ಸ್ಥಾನದಲ್ಲಿದ್ದಾರೆ ಮೆಸ್ಸಿಯವರು ಎಪ್ಪತ್ತ್ಮೂಲು ಎಪ್ಪತ್ತ್ಮೂರು ಗೋಲುಗಳೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಯಲ್ಲಿ ನಡೆಯಲಿರುವ ಉದ್ಘಾಟನಾ ಹಾಕಿ ಫೈವ್ ವಿಶ್ವಕಪ್ಗಳ ಆತಿಥೇಯ ನಗರವಾಗಿ ಯಾವ ನಗರವನ್ನು ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಮಸ್ಕತ್ ಓಮನ್ ದೇಶದ ರಾಜಧಾನಿಯಾದ ಮಸ್ಕತ್ತನ್ನು ಹಾಕಿ ಫೈವ್ ವಿಶ್ವಕಪ್ ಉದ್ಘಾಟನಾ ಆತಿಥೇಯ ನಗರವಾಗಿ ಆಯ್ಕೆ ಮಾಡಲಾಗಿದೆ ಟೈಮ್ಸ್ ಉನ್ನತ ಶಿಕ್ಷಣ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಭಾರತದ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ ಸರಿಯಾದ ಉತ್ತರ ಐ ಐ ಎಸ್ ಸಿ ಬೆಂಗಳೂರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೂವತ್ತೇಳನೇ ಸ್ಥಾನದಲ್ಲಿದೆ ಸತತ ಏಳನೇ ವರ್ಷವು ಭಾರತದಿಂದ ಅತ್ಯುನ್ನತ ಶ್ರೇಯಾಂಕಿತ ವಿಶ್ವವಿದ್ಯಾಲಯವನ್ನು ಹೊಂದಿದೆ ಸ್ಥಳೀಯರಿಗೆ ಮಾತ್ರ ಉದ್ಯೋಗವನ್ನು ಕಾಯ್ದಿರಿಸಲು ಯಾವ ಕೇಂದ್ರಾಡಳಿತ ಪ್ರದೇಶ ನಿರ್ಧರಿಸಿದೆ ಸರಿಯಾದ ಉತ್ತರ ಲಡಾಖ್ ಲಡಾಖ್ ಉದ್ಯೋಗ ಸೇವಾ ನೇಮಕಾತಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ಸ್ಥಳೀಯರಿಗೆ ಮಾತ್ರ ಉದ್ಯೋಗವನ್ನು ಕಾಯ್ದಿರಿಸಲು ಲಡಾಖ್ ನಿರ್ಧರಿಸಿದೆ ಹೊಸ ಚುನಾವಣಾ ಆಯುಕ್ತರನ್ನಾಗಿ ಯಾರನ್ನ ನೇಮಿಸಲಾಗಿದೆ ಸರಿಯಾದ ಉತ್ತರ ಅನೂಪ್ ಚಂದ್ರ ಪಾಂಡೆ ಅವರನ್ನು ಉತ್ತರ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ಅನೂಪ್ ಚಂದ್ರ ಪಾಂಡೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಬ್ಯಾಚಿನ ಉತ್ತರ ಪ್ರದೇಶದ ಕೇಡರ್ನ ಭಾರತೀಯ ಆಡಳಿತ ಸೇವಾ ಅಧಿಕಾರಿಯಾಗಿದ್ದರು ಇನ್ನು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಸುಶೀಲ್ ಚಂದ್ರ ಅವರು ಇದ್ದಾರೆ ಯಾವ ರಾಷ್ಟ್ರವು ತನ್ನ ಮೊದಲ ಸಂಪೂರ್ಣ ರಹಸ್ಯ ಯುದ್ಧ ನೌಕೆಯನ್ನು ನಿರ್ಮಿಸುತ್ತಿದೆ ಸರಿಯಾದ ಉತ್ತರ ರಷ್ಯಾ ರಷ್ಯಾ ತನ್ನ ಮೊದಲ ರಹಸ್ಯ ಯುದ್ಧ ನೌಕೆಯನ್ನು ನಿರ್ಮಿಸುತ್ತಿದೆ ಶತ್ರು ಹಡಗುಗಳಿಂದ ಅದನ್ನು ಕಂಡುಹಿಡಿಯುವುದು ತುಂಬ ಕಷ್ಟಕರವಾಗಿರುತ್ತದೆ ಭಾರತೀಯ ನೌಕಾಪಡೆಯು ಮೂರು ಎಚ್ ಸಿಕ್ಸ್ಟಿ ರೋಮಿಯೋ ಹೆಲಿಕಾಪ್ಟರ್ಗಳ ಮೊದಲ ಬ್ಯಾಚನ್ನು ಯಾವ ದೇಶದಿಂದ ಸ್ವೀಕರಿಸಲು ಸಿದ್ಧವಾಗಿದೆ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ ಯು ಎಸ್ ಎ ಸಿಕೋರ್ಸ್ಕಿ ಏರ್ಕ್ರಾಫ್ಟ್ ನಿರ್ಮಾಣ ಮಾಡಿರುವಂತಹ ಎಮ್ ಎಚ್ ಸಿಕ್ಸ್ಟಿ ರೋಮಿಯೋ ಹೆಲಿಕಾಪ್ಟರ್ಗಳನ್ನು ಎರಡು ಸಾವಿರದ ಇಪ್ಪತ್ತ ಎರಡು ಜುಲೈನಲ್ಲಿ ಭಾರತಕ್ಕೆ ಮೂರು ಮೂರು ಹೆಲಿಕಾಪ್ಟರ್ಗಳನ್ನು ಹಸ್ತಾಂತರಿಸಲಿದೆ